ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಮಾಜಿ ಮಂತ್ರಿ ಜೊತೆಗೆ ಈಗ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷ ಅವರು ಹೌದು ಎಂ ಬಿ ಪಾಟೀಲ್ ಅವರೇ ಸ್ಪರ್ಧೆ ಮಾಡ್ತಿದ್ದಾರೆ ಇನ್ನು ಪಿಯಿಂದ ಉಮೇಶ್ ಕೋಳ್ಕರ್ ಜೊತೆಗೆ ವಿಜಯಗೌಡ ಪಾಟೀಲ್ ಸೊ ಇಬ್ಬರು ಟಿಕೆಟ್ ಕೇಳ್ತಾ ಇದ್ದಾರೆ ನೋಡಕ್ಕೆ ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು ಅಂತ ವಿಜಯಗೌಡ ಪಾಟೀಲ್ರು ಸಾಕಷ್ಟು ಟ್ರೈ ಮಾಡ್ತಾರೆ ಪಂಚಮಸಾಲಿ ವಿಚಾರವಾಗಿ ಅವರು ಟಿಕೆಟ್ ಕೇಳ್ತಿದ್ದಾರೆ ಅಲ್ಲಿ ಬಿ ಜೆ ಪಿಯಿಂದ ಇನ್ನು ಫೈನಲ್ ಆಗಿಲ್ಲ ಬಿ ಜೆ ಪಿಯಿಂದ ಇನ್ನು ಜೆ ಡಿ ಎಸ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಕ್ಷೇತ್ರದಲ್ಲಿ ಬಬಲೇಶ್ವರದಲ್ಲಿ ಬಸರಾಜ್ ಹೊನವಾಡ ಇವರು ಕುರುಬ ಕಮ್ಯುನಿಟಿಯವರು ಅವರು ಸೊ ಅಲ್ಲೊಂದು ಸ್ವಲ್ಪ ಜಾಸ್ತಿ ಓಟ್ ಇದೆ ಕುರುಬ ಕಮ್ಯುನಿಟಿಗೆ ಹಾಗಾಗಿ ಇವರು ಡಿಸೈಡಿಂಗ್ ಫ್ಯಾಕ್ಟರ್ ಚೇಂಜಸ್ ಮಾಡ್ಬೋದು ರಿಸಲ್ಟನ್ನು ಅನ್ನೋ ಒಂದು ಲೆಕ್ಕಾಚಾರ ಇದೆ ತ್ರಿಕೋನ ಸ್ಪರ್ಧೆ ಒಂದು ರೀತಿ ಬಬಲೇಶ್ವರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಥರ ಇದೆ ಸದ್ಯಕ್ಕೆ ಎಂ ಬಿ ಪಾಟೀಲ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡಿಂಗ್ ನಲ್ಲಿ ಶಿವ ನಿರೀಕ್ಷೆ ಮಾಡಿರ್ಲ ಎಂ ಬಿ ಪಾಟೀಲ್ ಈ ಮಟ್ಟಿಗೆ ನಾವು ಪೈಪೋಟಿ ಎದುರಿಸಬೇಕಾಗುತ್ತೆ ಎಂ ಬಿ ಪಾಟೀಲ್ ಆರಾಮ ಗೆಲ್ತೀವಿ ಅಂತ ಅನ್ಕೊಂಡಿದ್ರು ಆದ್ರೆ ಯಾವಾಗ ಜೆಡಿಎಸ್ ಇಂದ ಕುರುಬ ಸಮುದಾಯದ ಬಸವರಾಜ್ ಮಾಡಿದ್ರು ಇಲ್ಲಿ ಬಿಜೆಪಿ ಒಂದಾಗಿ ಚುನಾವಣೆ ಮಾಡಿದ್ರೆ ಬಿಜೆಪಿಗೂ ಅವಕಾಶ ಇದೆ ಆ ಇದೊಂಥರ ದಿನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆಗೆ ಕ್ಷೇತ್ರ ಬಸವರಾಜ್ ಒನ್ವಾಡಪರ ಅವ್ರ ಕುರುಬ ಸಮುದಾಯ ಏನಂದ್ರೆ ಸಿದ್ದರಾಮಯ್ಯ ಸಿಎಂ ಅಲ್ತಾನೆ ಆಗೋದಿಲ್ಲ ಅಲ್ವಲ್ಲ ನಮ್ ಶಾಸಕ ಸಿಕ್ತ ನಮ್ ಜಾತಿ ಅವನು ಅಂತ ಬಸವರಾಜ್ವಾಡ ಕುರು ಒಂದ್ ಲೆಕ್ಕಾಚಾರ ಎಲ್ಲಿ ಉಮೇಶ್ ಕೋಳ್ಕರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಬಿಜೆಪಿ ಅವರು ಅವರು ವಿಜಯಗೌಡ ಪಾಟೀಲ್ ಅವರು ಕೂಡ ಸೋತವ್ರೆ ಅನುಕಂಪ ಲೆಕ್ಕಾಚಾರ ಅದು ಟಿಕೆಟ್ ಯಾರಿಗೆ ಅನ್ನೋದು ಒಂದು ಕ್ಲಾರಿಟಿ ಸಿಗ್ಬೇಕು ಬಿಜೆಪಿ ಅದು ಕ್ಲಾರಿಟಿ ಸಿಕ್ ಮೇಲೆ ಇನ್ನೊಂದಷ್ಟು ಪಿಕ್ಚರ್ ಚೇಂಜ್ ಆಗ್ಬಹುದು ಎಂ ಬಿ ಪಾಟೀಲ್ ಈ ಬಾರಿ ಎಷ್ಟೇ ಕೆಲಸಗಳನ್ನ ಮಾಡಿದ್ರು ಏನೇ ನೀರ್ ತಂದಿದೀವಿ ಅಂತೆಲ್ಲ ಸಾವಿರ ಹೇಳಿದ್ರು ಬಟ್ ಜನ ನೀರ್ ಕುಡಿಸ್ತಾರೆ ಏನೋ ತರೋ ಮಟ್ ಟಫ್ ಇದೆ ಇದೆ ಟಫ್ ಇದೆ ಬಟ್ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ತನ್ನದೇ ಆದಂತ ಸಮಬಲದ ಹೋರಾಟವನ್ನ ನಡೆಸ್ತಾ ಇದಾರೆ ಬಿಜೆಪಿ ಟಿಕೆಟ್ ಫೈನಲ್ ಆದಮೇಲೆ ಬಹುಚ ಬಹುಚ್ಚ ಚೇಂಜಸ್ ಆಗ್ಬೋದೇನೋ ಸ್ವಲ್ಪ ಚೇಂಜಸ್ ಆಗುತ್ತೆ ಅದ ಯಾರ್ ಕೊಡ್ತಾರೆ ವಿಜಯಗೌಡ ಪಾಟೀಲ್ ಕೊಟ್ರೆ ಬಸವರಾಜ್ ಒಳಗೆ ಲಭ ಆಗತ್ತೆ ಉಮೇಶ್ ಕೋಳ್ಕರ್ ಕೊಟ್ರೆ ಅದೊಂಥರ ಮತ್ತಷ್ಟು ಆಗಿ ಟಫ್ ಆಗಿ ಹೋಗುತ್ತೆ ಅಂತ ಲೆಕ್ಕಾಚಾರಗಳಿದೆ ನೋಡ್ಬೇಕೇನಾಗತ್ತೆ ಅಂತ ಬಟ್ ಫೈನಲ್ ಈಗ ಸ್ವಲ್ಪ ಮುನ್ನಡೆ ಎಂ ಬಿ ಪಾಟೀಲ್ ಸ್ವಲ್ಪ ಮುನ್ನಡೆ ಫಲಿತಾಂಶ ಬಬಲೇಶ್ವರದಲ್ಲಿ ಅಚ್ಚರಿಯ ಫಲಿತಾಂಶ ಬಟ್ ಸದೇ ಕಾಂಗ್ರೆಸ್ನ ಎಂ ಬಿ ಪಾಟೀಲ್ ಮುನ್ನಡೆನ ಎಸ್